ಬಂದು ಆಮೇಲೆ ಮಲ್ಲಯ್ಯ ಕಾಣಿಸ್ತಾನೆ ಮಲ್ಲಯ್ಯ ಬಂದಾಗ ಎಟ್ಟು ಚಂದದ ಮಾತು ಮಲ್ಲಯ್ಯ ಬಂದು ಆ ಪ್ರೀತಿ ಅದು ಪ್ರೀತಿಯೇ ವ್ಯಕ್ತಿ ರೂಪದಲ್ಲಿ ಬಂದು ಹಾಗಿರ್ತದೆ ಶಿವ ಬಂದರೆ ಅವನ ಮಾತು ನಮ್ಮ ಜಯದೇವ ತಾಯಿ ಗಾಡಿ ಹೇಳೋದು ಚೆನ್ನಾಗಿದೆ ಎಳೆಯ ಕಂದನ ಕೂಗು ಸೀಳಿ ಬೆಟ್ಟವನೇ ಎಳೆಯ ಕಂದನ ಕೂಗು ಸೀಳಿ ಬೆಟ್ಟವನೇ ಏಳು ಸ್ವರದ ನಿನಾದವು ಏಳು ಸ್ವರದ ನಿನಾದವು ತುಂಬಿತು ಭಾಳ ಚಂದ್ರನಿಗೆ ಕೇಳಿಸಿತು ಈ ಹುಡುಗಕ್ಕೆ ಹೋಗಿದ್ದು ಭಾಳ ಚಂದ್ರನಿಗೆ ಕೇಳಿಸಿತು ಕರ ಬಿಡಿದು ಎತ್ತಿದನು ಗುರು ಮಲ್ಲಯ್ಯ ಆಗ ಆ ಭಾಷೆ ಎಷ್ಟು ಸಲಗು ನೋಡ್ರಿ ಹೆಮ್ಮತ್ ಕರ ಬಿಡಿದು ಎತ್ತಿದನು ಗುರು ಮಲ್ಲಯ್ಯ ಆಗ ಭರದಿಂದ ಎದೆಗೆ ಅಪ್ಪಿದನು ಭರದಿಂದ ಎದೆಗೆ ಅಪ್ಪಿದನು ಸಿದ್ಧನ ಒರೆಸಿದನು ಸುರಿದ ಕಣ್ಣೀರ ಕಣ್ಣೀರು ಒರೆಸಿದ ಒಂದು ಸಿದ್ದರಾಮಂದು ಒರೆಸಿದ ಅತ್ತತ್ತು ಬೇಸತ್ತು ಸೋತು ಅಸುನೀಗಲು ನೀಗಲು ಉತ್ತಮ ಅತ್ತತ್ತು ಬೇಸತ್ತು ಸೋತು ಅಸು ನೀಗಲು ಇತ್ತು ಬಂದೇನೋ ನನಕಂದ ಇತ್ತ ಬಂದೇನು ನನಕಂದ ಈ ನಿನ್ನ ಉತ್ತಮ ಕಾಯವ ಅರ್ಪಿಸಲು ಕೇಳಿ ಚೆಂದ ಹೇಳ್ತಾನೋ ಅತ್ತತ್ತು ಬೇಸತ್ತು ತುಂಬ ಹತ್ತು ಬಿಟ್ಟಿದ್ಯಾ ನೀನು ಬೇಸತ್ತು ಹೋಗಿದ್ಯಾ ನಾನು ಹುಡುಕಿ ಹುಡುಕಿ ಸೋತು ಹಸು ನೀಗಲು ಪ್ರಾಣ ಕಳ್ಕೊಳ್ಬೇಕು ಅಂತ ಇತ್ತ ಬಂದೇನು ನನಕಂದ ಕಂದ ಇಲ್ಲಿ ಬಂದೇನೋ ಸಾಯೋದಕ್ಕೆ ನೀನು ಇತ್ತ ಬಂದೇನು ನನಕಂದ ಈ ನಿನ್ನ ಉತ್ತಮ ಕಾಯವ ಅರ್ಪಿಸಲು ನೀನು ಒಳ್ಳೆ ಕಾಯ ದೇಹ ಅದನ್ನು ಅರ್ಪಣೆ ಮಾಡೋಕ್ಕೆ ಬಂದೇನೋ ನನಗೆ ಅಂಥೇಳಿ ಮುಂದೆ ಹೇಳ್ತಾನೆ ಕುಲು ಕುಲು ನಸು ನಕ್ಕು ತಲೆ ಮೇಲೆ ವರಹಸ್ತ ಇದಕ್ಕಿಂತ ದೊಡ್ಡದೇನು ಬೇಕಾಗಿಲ್ಲ ಕುಲು ಕುಲು ನಸು ನಕ್ಕು ತಲೆ ಮೇಲೆ ವರಹಸ್ತ ಬಲು ಪ್ರೀತಿಯಿಂದ ಇಟ್ಟನು ಬಲು ಪ್ರೀತಿಯಿಂದ ಇಟ್ಟನು ಮಲ್ಲಯ್ಯ ಒಲವಿನ ಕೂಸೆ ಹರುಷ ಆಗಲಿ ಒಲವಿನ ಕೂಸೆ ಹರುಷಾಗಲಿ ನಾನು ಒಲವಿನ ಕೂಸಪ್ಪ ನೀನು ಚೆನ್ನಾಗಿ ಸಂತೋಷವಾಗಿರು ಅಂತ ವರದ ಹಸ್ತವನ್ನು ತಲೆ ಮೇಲೆ ಇಟ್ಟಂತೆ ಆಮೇಲೆ ಮುಂದೆ ಇವನ ಪರಿಸ್ಥಿತಿ ಏನಾಯ್ತು ಸಿದ್ದರಾಮನ ಪರಿಸ್ಥಿತಿ ಎತ್ಕೊಂಡ ಕಣ್ಣೀರು ಬರೆಸಿದ ಚೆನ್ನಾಗಿರಪ್ಪ ಮಗು ಅಂತ ಹೇಳಿದ ಬಿಡವಲ್ಲ ಪಾದಗಳ ಅವನು ಬಿಡವಲ್ಲ ಪಾದಗಳ ದೃಢದಿಂದ ಹಿಡಿದನು ಬಿಡವಲ್ಲ ಪಾದಗಳ ದೃಢದಿಂದ ಹಿಡಿದನು ಅಡಿಗಳ ಮೇಲೆ ಉರುಳಾಡಿ ಅಡಿಗಳ ಮೇಲೆ ಉರುಳಾಡಿ ಎಂದನು ಹಡದಪ್ಪ ನನಗೆ ಅಲಗದಿರು ಅಂದ ಸಾರಿ ಎಂದನು ಹಡೆದಪ್ಪ ಹಡದಪ್ಪ ನನಗೆ ಅಗಲದಿರು ನಾನು ಬಿಟ್ಟು ಎಲ್ಲಿ ಹೋಗಬೇಡಪ್ಪ ನೀನು ನಾನು ಹಡದಪ್ಪ ನೀನು ಬಿಟ್ಟು ಹೋಗಬೇಡ ನೀನು ಅಂತ ಕಾಲಿಡ್ಕೊಂಡ ಬಾಡಿದ ಮುಖದ ಮೇಲೆ ಮೂಡಿ ಬಂದಿತ್ತು ತೇಜ ನಾನು ಕೆಲವು ಪದಿಗಳು ಮಾತ್ರ ಹಾಸ್ಕೊಂಡಿದ್ದೀನಿ ಎಲ್ಲ ಓದಬೇಕಾದ್ ಒಂದೊಂದು ಓದಿದರೆ ಪೂರ್ತಿ ಅದ್ಭುತ ಕಣ್ಮುಂದೆ ಕಟ್ಟದಂಗಿದೆ ಅದು ಬಾಡಿದ ಮುಖದ ಮೇಲೆ ಮೂಡಿ ಬಂದಿತ್ತು ತೇಜ ಒಡಲಿನ ಕಿಚ್ಚು ತಂಪಾಯಿತು ಮಲ್ಲೆಯನ್ನು ನೋಡಿ ಅವನು ತೆಕ್ಕಿಯಲ್ಲಿ ಇದ್ಕೊಂಡು ಮೇಲೆ ಅವ್ನ ಒಳಗಿನ ತೆಂಗ್ ಕಾವು ಕಮ್ಮಿ ಆಯಿತು ಸಿಟ್ಟು ಕಮ್ಮಿ ಆಯಿತು ಸಂಕಟ ಕಮ್ಮಿ ಆಯಿತು ಬಾಡಿದ ಮುಖದ ಮೇಲೆ ಮೂಡಿ ಬಂದಿತ್ತು ತೇಜ ಒಡಲಿನ ಕಿಚ್ಚು ತಂಪಾಯಿತು ಒಡಲಿನ ಕಿಚ್ಚು ತಂಪಾಯಿತು ಬಾಲ ಸಿದ್ಧ ಒಡೆಯ ಮಲ್ಲೇಶನ ಕಂಡಾಗ ಒಡೆಯ ಮಲ್ಲೇಶನ ಕಂಡಾಗ ಒಳಗಿನ ಕಿಚ್ಚಿ ನೆನ್ ಹೋಯ್ತಾವಂತೆಲ್ಲ ನಾನು ಆಗ ಈಶ್ವರ ಏನು ಮಾಡಿದ ಇದು ಒಬ್ಬ ಕವಿ ಅಥವಾ ಕವಿಯತ್ರಿ ಕಾಣುವಂಥ ಚಿತ್ರ ಇದೊಂದು ಸಲ ಹೇಳಿದ್ದೆ ನಾನು ಕೆ ಎಸ್ ನರಸಿಂಹಸ್ವಾಮಿಯವರು ಹಾಡು ಕೇಳಿದಾಗ ನನಗೆ ಅನಿಸೋದು ಹೆಂಗೆ ಹೊಳಿತು ಸರ್ ಪದ ನಿಮಗಿದು ಅಂತ ಕೇಳಿದ್ದೆ ಅವ್ರಿಗೆ ಪಟ್ಟದ ಆನೆ ಮೇಲೆ ಪುಟ್ಟ ಮಗುವೆ ಅದನ್ಗೆ ಎಷ್ಟೋ ಸಲ ಕೊರೆದು ಬಿಡ್ತದೆ ಅದು ಅತ್ತಿತ್ತ ನೋಡದಿರು ಅತ್ತು ಹೊರಳಾಡದಿರು ಅವ್ರು ಹಾಡಿದೆಯಲ್ಲ ಅದು ಅದ್ಭುತ ಹಾಡು ಅದು ಹೇಳ್ತಾರೆ ಚಂದ್ರಿನ ತಂಗಿಯರು ಸುತ್ತ ನೆರೆದು ತಂಗಿಯರು ಹುಡ್ಕಾಡಿಲ್ಲ ಇವರು ಚಂದ್ರ ಸಿಕ್ಕಿದ್ದಾನೆ ತಂಗಿಯರು ಹುಡುಕಾಡ್ಬೇಕೇನು ಪಕ್ಕದಲ್ಲಿ ಹರಿದಾರೆ ಅಂತ ನರಸಿಂಹ ಸ್ವಾಮಿಗೆ ಅವತ್ತೇ ಕಾಣಿಸಿದ್ದಾರೆ ತಂಗಿಯರು ಚಂದಿರನ ತಂಗಿಯರು ಸುತ್ತ ನೆರೆದು ಹೇಳಿ ಕೊನೆಗೆ ಅವ್ರು ಕಳಿಸ್ಬೇಕಾರೆ ಹೆಂಗೆ ಕಳಿಸ್ತಾರೋ ಒಂದು ಪಟ್ಟದ ಆನೆಯ ಮೇಲೆ ಪುಟ್ಟ ಮಗುವೆ ಅಂತ ಕಲ್ಪನೆ ಮಾಡ್ಬೇಕು ರೀ ಈ ಹದಿನೆಂಟು ಅಡಿ ಇಪ್ಪತ್ತಡಿ ಎತ್ತರದ ಆನೆ ಪಟ್ಟದ ಆನೆ ಅಂಬಾರಿ ಇದೆ ಆ ಪುಟ್ಟ ಮಗು ಕೂತ್ಕೊಂಡಿದ್ದೆ ಒಳಗಡೆ ಇದು ಹೆಂಗೆ ಹೊಳಿತು ಸರ್ ನಿಮಗೆ ಅಂತ ಕೇಳಿದೆ ಬಿಡಿ ಮೇಷ್ಟ್ರೆ ಅದು ಅಮೃತಗಳಿಗೆ ಅವ್ರ ಮಾತು ಚಂದ ಅಮೃತ ಗಳಿಗೆ ಇದು ಮನಸ್ಕೋಬೇಕು ಇದನ್ನು ಅವರೇ ಅದನ್ನು ಮರುದಿವಸ ಬರೆದಿದ್ರೆ ಈ ಪದ ಬರ್ತಿತ್ತೋ ಇಲ್ಲೋ ಗೊತ್ತಿಲ್ಲ ಆ ಅಮೃತಗಳಿಗೆ ಎಲ್ಲ ಆ ಸಿದ್ಧಿ ಆಗ್ತದೆ ಅದು ಆ ಮಾತು ಬರ್ತದೆ ಹಾಗೇ ಇಲ್ಲಿ ಆ ಜಯದೇವತ ಇಲ್ಲಿ ಗಾಡಿಯವರು ಬರೆದಾಗ ಎಷ್ಟು ಚಂದ ಆ ಮಗನ ಹಾಗೇನು ಪುಟ್ಟ ಮಗು ಅದು ತೊಡೆ ಮೇಲೆ ಕೂಡಿಸ್ಕೊಂಡಿದ್ದಾನೆ ಶಿವ ಏನು ಮಾಡಿದ ಕಿವಿಯಲ್ಲಿ ಇಡಿಸಿದನು ನವವಜ್ರದ ಕುಂಡಲ ಕಿವಿಯಲ್ಲಿ ಇಡಿಸಿದನು ನವವಜ್ರ ಕುಂಡಲ ಭವಭಯ ಹರಿಸಲು ಲಾಕುಳ ಭವಭಯ ಹರಿಸಲು ಲಾಕೋಳ ಕೊಟ್ಟನು ದೇವ ಸಿದ್ಧರಾಮಗೆ ಮಲ್ಲಯ್ಯ ಲಾಕೋಳ ಅಂದರೆ ಇದೊಂದು ಯೋಗದಂಡ ಈ ಸನ್ಯಾಸಿಗೆ ಯೋಗದಂಡ ತಗೋತಾರಲ್ಲ ಯೋಗದಂಡ ಬೇಕು ಯೋಗದಂಡದಿಂದ ಭಯ ಬರಬಾರ್ದು ಜೀವನದಲ್ಲಿ ಅಂತ ಕಿವಿಯಲ್ಲಿ ಇಡಿಸಿದನು ನವವಜ್ರ ಕುಂಡಲ ಕಿವಿಯೊಳಗೆ ಆ ಮಗುಗೆ ವಜ್ರದ ಕುಂಡಲಗಳನ್ನು ಹಾಕಿದನಂತೆ ಮುಂದೆ ಭವ ಭಯ ಹರಿಸಲು ಈ ಜೀವನದ ಬದುಕಿನ ಸಂಸಾರದ ಭಯ ಎದುರಿಸೋದಕ್ಕೆ ತಪ್ಪಿಸೋದಕ್ಕೆ ಲಾಕೋಳ ಕೊಟ್ಟನು ಯೋಗದಂಡ ಕೊಟ್ಟನು ದೇವ ಸಿದ್ಧರಾಮಗೆ ಮಲ್ಲಯ್ಯ ಇಲ್ಲಿ ಎರಡಿದೆ ಒಂದು ಕುಂಡಲ ಒಂದು ಯೋಗದಂಡ ನಾವು ಮರಿ ಅದಕ್ಕೆ ಸುಮ್ಮನೆ ಬರೆದದ್ದಲ್ಲ ಪದ್ಯ ಅದು ವಜ್ರ ಕುಂಡಲ ಕೊಟ್ಟಂಥ ಈಶ್ವರ ಕೈಯಲ್ಲಿ ಯೋಗದಂಡ ಯಾಕೆ ಕೊಟ್ಟ ವಜ್ರ ಅಂದರೆ ಸಂಭ್ರಮ ಅಲ್ವಾ ವಜ್ರ ಅಂದರೆ ಸಂಭ್ರಮ ಹಣ ವ್ಯವಸ್ಥೆ ಭದ್ರತೆ ಇದೆಲ್ಲ ಇರ್ತದೆ ಆದರೆ ಯೋಗದಂಡ ಅಂದರೆ ಸನ್ಯಾಸಿ ಆಗುವಂತ ಅಂತ ವಜ್ರನೂ ಕೊಡೋದು ಯೋಗದಂಡನೂ ಕೊಡಬೇಕಾ ಇದು ಎರಡೂ ಇರಬೇಕು ಅಂತ ವಜ್ರದಂಡ ನಿನ್ನ ಸಂಭ್ರಮನೂ ಇರಲಿ ಆದರೆ ಸಂಭ್ರಮ ಶಾಶ್ವತ ಅಲ್ಲ ನನ್ನ ಕೈಯಲ್ಲಿ ಯೋಗ ದಂಡ ಯಾವಾಗಲೂ ಇರಬೇಕು ಅಂತ ಯೋಗ ದಂಡನೂ ಕೊಟ್ಟ ಅದು ಎಷ್ಟು ಚಂದ ಅವರು ಕಿವಿಯಲ್ಲಿ ಇಡಿಸಿದರು ನವವಜ್ರ ಕುಂಡಲ ಭವಭಯ ಹರಿಸಲು ಲಾಕುಳ ಭವಭಯ ಹರಿಸಲು ಲಾಕೋಳ ಕೊಟ್ಟನು ದೇವ ಸಿದ್ಧರಾಮಗೆ ಮಲ್ಲಯ್ಯ ಮುಂದೆ ಏನು ಮಾಡ್ತಾನೆ ಈಶ್ವರ ಯಾವಾಗಲೂ ಎಲ್ಲ ಗಂಡಂದರು ಮಾಡೋದು ಅದೇ ಕೊನೆಗೆ ಏನು ಮಾಡ್ತಾನೆ ನೋಡಿ ಅಜಹರಿ ಒಂದಿತ ಮೂಜಗ ದೊಡೆಯನು ಅಜ ಹರಿ ಒಂದಿತ ಹರಿ ಮತ್ತು ಅಜ ಬ್ರಹ್ಮನಿಂದ ನಮಸ್ಕಾರ ಮಾಡಿಸ್ಕೊಳ್ಳುವಂಥ ಮೂಜಗದ ಒಡೆಯನು ಗಜಾಂಬರ ಹೊದಿಸೂತ ಸಿದ್ಧಗೆ ಈ ಒಂದು ಗಜಾಂಬರ ಹಾಕಿದ ತಾನು ಗಜಾಂಬರ ಹಾಕೋತಾನೆ ಅದಕ್ಕೆ ಅಜ ಹರಿ ಒಂದಿತ ಮೂಜಗದ ಒಡೆಯನು ಗಜಾಂಬರ ಹೊದಿಸೂತ ಸಿದ್ಧಗೆ ಗಜಾಂಬರ ಹೊದಿಸೂತ ಸಿದ್ಧಗೆ ಕರೆದು ನೀ ಗಿರಿಜೆಗೆ ನಿನ್ನ ಕಂದನ ಕೊಳ್ಳೆಂದ ಕೊಡೆ ಹ್ಯಾಂಡ್ ಓವರ್ ಮಾಡ್ಬೇಕದ ತನ್ನ ಗಿರಿಜೆಗೆ ಪಾರ್ವತಿ ಹೇಳಿದ್ದಂತೆ ನೋಡು ನೀನು ಕಂದನ್ ತಗೋ ಅಂತ ಹೇಳಿದ್ದಂತೆ ಅಂದರೆ ಏನೇನು ಮಾಡಿದ್ದಾನೆ ನೋಡಿ ಎಷ್ಟು ಚಂದ ಅದು ವಜ್ರದ ಕುಂಡಲ ಹಾಕಿ ಕೈಯಲ್ಲಿ ಯೋಗದಂಡ ಕೊಟ್ಟು ಚರ್ಮಾಂಬರ ಹಾಕಿ ಈ ನಿನ್ನ ಮಗನ ಅಂತ ಮಗು ಕೊಟ್ಟೆ ಗಿರಿಜೆಗೆ ಕೊಟ್ಟಂತೆ ಕೊನೆಗೆ ಅಲ್ಲಿಗೆ ಹೋಗಬೇಕದು ಹಾಕಿ ಮಾಡ್ತಾನೆ ಈ ದರ್ಶನದಿಂದ ಸಿದ್ಧರಾಮನ ಸಂಕಟ ಪರಿಹಾರ ಆಯಿತು ಸಂತೋಷ ಆಯಿತು ಮಲ್ಲಯ್ಯ ಜೊತೆಗಿದ್ದಾನೀಗ ಮಲ್ಲಯ್ಯ ಏನು ಮಾಡ್ದ ಅಲ್ಲಪ್ಪ ನೀನು ಬಂದಿದ್ಯಾ ಮೊದಲೇ ಸಲ ಬಂದಿದ್ಯಾ ಶ್ರೀಶೈಲಕ್ಕೆ ನೋಡಿಲ್ಲ ನೀನು ನಂದಿಲ್ಲಿ ನಲವತ್ತೆಂಟು ಗಾವುದಾಗಿದೆ ನನ್ನ ಬೆಟ್ಟ ಪ್ರದೇಶ ಶ್ರೀಶಲದ ಪ್ರದೇಶ ನಲ್ವತ್ತೆಂಟು ಗಾವುದ ಪ್ರದೇಶ ಇದೆ ಅದರೊಳಗೆ ಏನೇ ನೋಡೋ ಇದೆ ಗೊತ್ತಾ ನೀನು ನೋಡಿಲ್ಲ ಮನುಷ್ಯರು ನೋಡೋಕ್ಕಾಗಲಾರ್ದಂಥ ಅದ್ಭುತಗಳೆಲ್ಲ ಇದ್ದಾವ ಇಲ್ಲಿ ನೋಡಿಲ್ಲ ನೀನು ನೋಡ್ಕೊಂಬಾ ಇದನ್ನು ಮೊದಲು ಬೇಡ ಅಂತಾನು ಸಿದ್ದರಾಮಯ್ಯ ನೋಡೋ ಬೇಡ ಅಂತಾನೆ ಏನು ನೋಡ್ಕೊಂಬಾರ ನೀನು ಅಂತ ಭೈರವನ ಕರೀತಾನೆ ಕರ್ಕೊಂಡು ತೋರ್ಸ್ಕೊಂಬ ಇದನ್ನ ಅಂತ ಹೇಳ್ತಾನೆ ಭೈರವ ಕರ್ಕೊಂಡು ಹೋಗ್ತಾನೆ ಅದು ಎಷ್ಟು ಚೆಂದ ಇದೆ ಅಂದರೆ ಅಲ್ಲಿ ಮೇಲಿಂದ ಏರಿಯಲ್ ವ್ಯೂ ಥರ ವರ್ಣನೆ ಬರುತ್ತೆ ರಾಘವನ್ ಕೇಳಿದ್ದು ಮೇಲೆ ಹೋದ ಏನಿದೆ ನೋಡು ಇಲ್ಲಿ ಏನಿದೆ ನೋಡು ಥರ ಥರದ ಚಿತ್ರಗಳು ಥರ ಥರದ ಜನ ಥರ ಥರದ ಪ್ರಾಣಿಗಳು ಕಲ್ಪನೆ ಮಾಡೋಕ್ಕೆ ಎಂದಂಥ ವಸ್ತುಗಳು ಅಲ್ಲಿ ಏನೇನೋ ಕೆಲಸ ನಡೀತಾ ಇದೆ ಅದ್ಭುತ ನಡೀತಾ ಇದೆ ಇವನು ಹೀಗೆ ಕೂತಿದ್ದಾನೆ ನಿರ್ವಿಕಾರವಾಗಿ ಕೂತಿದ್ದಾನೆ ಒಂದು ಭೈರವನ ಜೊತೆಗೆ ಎಲ್ಲ ನೋಡಿಕೊಂಡು ಬಂದ ಬಂದ ಮೇಲೆ ಶಿವ ಕೇಳಿದ್ದಂತೆ ಮಗು ಇಷ್ಟೆಲ್ಲ ನೋಡ್ಕೊಂಡು ಬಂದೆಲ್ಲ ಇದು ಅತ್ಯಂತ ಅಪೂರ್ವವಾದಂಥದ್ದು ಮತ್ತು ಆಶ್ಚರ್ಯ ಆಗುವಂಥದ್ದು ಯಾವುದನ್ನು ಕಂಡೆ ನೀನು ಪ್ರತಿಯೊಂದು ಆಶ್ಚರ್ಯ ಆಗುವಂಥ ವಸ್ತು ಇದೆ ಅಲ್ಲಿ ಅತ್ಯಂತ ಆಶ್ಚರ್ಯ ಆಗುವಂಥದ್ದು ಯಾವುದು ಕಂಡೆ ನೀನಲ್ಲಿ ಅಂತ ಕೇಳಿದ್ದಂತೆ ಅದಕ್ಕೆ ಅವನು ಹೇಳ್ತಾನೆ ನಾನು ಏನೂ ನೋಡಲಿಲ್ಲ ಅಲ್ಲ ಯಾ ನೀನು ಕಳಿಸಿದ್ದೆ ಅದು ನೋಡ್ಕೊಂಬ ಅಂತ ನಮ್ಮಲ್ಲಿ ಕೆಲವ್ರು ಹಂಗಿರ್ತಾರೆ ನೋಡೋಕೆ ಹೋದಾಗ ನೋಡೋದೇ ಇಲ್ಲ ಮಲ್ಕೊಂಡೇ ಇರೋದು ಬಸ್ಸಲ್ಲಿ ನಿದ್ದೆ ಮಾತ್ರೆ ತೊಗೊಂಡು ಯಾಕೆ ನೋಡೋಕ್ಕಾಗಲ್ಲ ತಲೆ ಚೂತು ಬರುತ್ತೆ ಬಂದದ್ದೆ ಅದಕ್ಕೆ ಇಲ್ಲಿ ನನ್ನ ಜೊತೆಗೊಬ್ಬರು ಬಂದಿದ್ದರು ನಾವು ಕೇದಾರಕ್ಕೆ ಹೋಗ್ತಿರ್ಬೇಕಾದ್ರೆ ಬುಕ್ ಮಾಡಿದ್ವಿ ಒಂದು ಯಾಕೋ ಜಾಗ ಅಲ್ಲಿಂದ ಹೋಗಬೇಕು ಕುದುರೆ ಮೇಲೆ ಹೋಗಬೇಕು ಅಂತ ಒಂದು ಹುಚ್ಚು ದಾರಿಯಲ್ಲಿ ಸಿದ್ದಪೂರ್ ಅಂತ ಒಂದು ಊರು ಬರ್ತಾರೆ ಅಲ್ಲಿ ಹೋಗೋ ಹೊತ್ತಿಗೆ ಮಳೆ ಬಂತು ಮಳೆ ಅಂದರೆ ಅಲ್ಲಿ ಹೋದವ್ರಿಗೆ ಗೊತ್ತಿದ್ದರೆ ಗೊತ್ತಿರುತ್ತೆ ಮಳೆ ಅಂದರೆ ಏನು ಅಂತ ಕುಂಭ ದ್ರೋಣ ಅದು ನೀರು ಕೊಚ್ಕೊಂಡು ಕಾರಲ್ಲಿ ಬರೋಕ್ಕೆ ಶುರು ಆಯಿತು ಸುದ್ದಿ ಬಂತು ಅದು ಮುಂದೆ ಬೆಟ್ಟ ಹೋಗಿದೆ ಕುಸಿದು ಹೋಗಿದೆ ರಸ್ತೆ ಬಂದಾಗಿದೆ ಹೋಗೋಕ್ಕಾಗಲ್ಲ ಏನು ಮಾಡೋದು ಆ ಹೋಟೆಲ್ನವನಿಗೆ ಫೋನ್ ಮಾಡಿದೆ ನೋಡಪ್ಪ ಹಿಂಗೆ ಬರೋಕ್ಕಾಗಲ್ಲ ಹೌದು ಬರೋಕ್ಕಾಗಲ್ಲ ಸರ್ ನೀವು ಬರೋ ಪ್ರಯತ್ನ ಮಾಡಬೇಡಿ ಸಿದ್ಧಪುರದಲ್ಲಿ ಇನ್ನೊಂದು ಹೋಟೆಲ್ ಇದೆ ಅಲ್ಲಿ ಹೋಗ್ಬಿಡಿ ನಾನು ಹೇಳ್ತೀನಿ ನಿಮಗೆ ರೂಮ್ ಕೊಡ್ತಾರೆ ಅವರು ಅಂದರು ಎಲ್ಲೋ ಒಂದು ಸೇರ್ಕೊಂಡ್ರೆ ಸಾಕಾಗಿತ್ತು ನಮಗೆ ಅಲ್ಲಿ ಹೋದ್ವಿ ರಾತ್ರಿಯೆಲ್ಲ ಲೈಟ್ ಸ್ವಲ್ಪ ಡಿಮ್ಮಿತ್ತೋ ನಾ ಎದ್ದೋದು ಹಾಗೆತ್ತೋ ಗೊತ್ತಿಲ್ಲ ಅಲ್ಲೊಂದು ರೂ ಕೊಟ್ಟಿದ್ರು ಗೊಳೋ ಗೊಳೋ ಸಪ್ಪಳ ಆಗೋದು ನನಗೆ ಏನು ಸಪ್ಪಳ ಇದು ಬೆಳತನಕ ಗೊತ್ತಾಗಲಿಲ್ಲ ಏನೋ ನೀರು ಬಂದಂಗೆ ಬರ್ತೈತೆ ನಲ್ಲಿ ಲೀಪ್ ಲೀಕ್ ಆಗಿದೆ ನೋಡು ಬಾತ್ರೂಮಲ್ಲಿ ನೆಲ್ಟಿ ನಲ್ಲಿ ನಲ್ಲಿ ಏನು ಸೋರ್ತಾ ಇಲ್ಲ ಕರೆಕ್ಟಾಗಿದೆ ಬೆಳಗ್ಗೆ ಆರು ಗಂಟೆಗೆ ಎದ್ದು ನೋಡ್ತೀನಿ ನಾವು ಇದ್ದಂಥ ಕೋಣೆ ಪಕ್ಕದಲ್ಲೇ ಮಂದಾಕಿನಿ ನದಿ ಇದೆ ಪಕ್ಕದಲ್ಲೇ ಮಂದಾಕಿನಿ ನದಿ ಹರಿತಾಯಿದೆ ಆ ಬೆಳತನಕ ಎಂಥ ಹುಚ್ಚಿರು ನಾವು ಬೆಳಗ್ಗೆ ನೋಡ್ಕೋಬೋದು ಅದನ್ನು ನಿದ್ದೆ ಮಾಡ್ತಿದ್ವಿ ಮಂದಾಕಿನಿ ನೋಡೋದು ಬಿಟ್ಟು ಬೆಳಗ್ಗೆ ನೋಡಿದ್ವಿ ಆಮೇಲೆ ಮೇಲೆ ಕೇದಾರಕ್ಕೆ ಹೋಗ್ಬೇಕಾದ್ರೆ ಹೆಲಿಕಾಪ್ಟರ್ಲೆ ಹೋಗಬೇಕಾಯ್ತು ಕುದುರೆ ಅಂತರೂ ಇಲ್ಲಿ ಹೋಗಲ್ಲ ಅಲ್ಲಿ ಹೆಲಿಕಾಪ್ಟರ್ ಬುಕ್ ಮಾಡಿದ್ವಿ ನನ್ನ ಜೊತೆಗೆ ಇಬ್ಬರು ಬಂದಿದ್ದರು ಎಂಥ ಅದ್ಭುತ ದೃಶ್ಯ ಗೊತ್ತಾ ಅದು ನೀವು ಹೆಲಿಕಾಪ್ಟ್ರಲ್ಲಿ ಹೋದರೆ ಸಿದ್ಧಪುರದಿಂದ ಹೋದರೆ ಅದು ಹಿಂಗೆ ದೊಡ್ಡ ಬಟ್ ಬೆಟ್ಟದ ನಡುವೆ ಹೋಗುತ್ತೆ ಹೆಲಿಕಾಪ್ಟರ್ ಹಿಂಗೆ ಸುತ್ತ ತಗೊಂಡು ಹೋಗುತ್ತೆ ಎಡಕೆ ಬರಕೆ ಬೆಟ್ಟ ದೊಡ್ಡ ದೊಡ್ಡ ಪರ್ವತಗಳು ನಡುವೆ ಹೀಗೆ ಹೋಗುತ್ತೆ ಅದು ಎಲ್ಲಿ ಬಡದು ಬಿಡುತ್ತೋದು ಆ ಕಡೆ ಟಚ್ ಆಗುತ್ತೋ ಅಂತ ಹೆದರಿಕೆ ಬರುವಂಗೆ ಇರ್ತದೆ ಅದು ಮರು ನೋಡ್ಕೋಬೇಕಲ್ಲ ಅದನ್ನು ಚೆನ್ನಾಗಿದೆ ಲೈಫಲ್ಲಿ ಮೇಲೆ ಮೇಲೆ ಹೋಗೋಕ್ಕಾಗುತ್ತೆ ಹೆಲಿಕಾಪ್ಟರಲ್ಲಿ ಯಾವಾಗ ಒಂದು ಸಲ ಹೋಗ್ತೀವಪ್ಪ ನನ್ನ ಪಕ್ಕದಲ್ಲಿ ಕೂತ ವಸ್ತ್ರ ಕಣ್ಣಿಗೆ ಕಟ್ಕೊಂಡ್ಬಿಟ್ರು ನಾನು ನೋಡೋಕ್ಕಾಗಲ್ಲ ಸರ್ ಚಕ್ರ ಬರುತ್ತೆ ಅಂತ ನೀವು ನೋಡೋಕ್ಕಾಗ್ ಬೀಳಲ್ಲ ಕೆಳಗೇನ ಚಿಂತೆ ಮಾಡಬೇಡಿ ಕೆಳಗೆ ಇದೆ ಅದು ನೋಡಲೇ ಇಲ್ಲ ಪ್ರಾಣಿ ನಾನೇ ಬಂದದ್ದೇ ರೀ ಇಲ್ಲಿ ಸಂಭ್ರಮ ನೋಡಕ್ಕೆ ಬಂದದ ತಾನೇ ಅದು ನೋಡಬೇಕಲ್ಲ ಅದು ಬಂದು ಜೀವನದಲ್ಲಿ ಸಿಗಲ್ಲ ಮತ್ತೊಂದು ಸಲ ನಿಮಗೆ ಅಲ್ಲಿಗೆ ಹೋದ್ಮೇಲೆ ಅವ್ರಿಗೆ ಭಯ ಉಸಿರಾಡ್ಸೋಕೆ ಕಷ್ಟ ಆಗುತ್ತೆ ನಾನು ಕಷ್ಟ ಆದಾಗ ನೋಡ್ಕೊಂಡು ಮೊದಲೇ ಯಾಕೆ ಚಿಂತೆ ಅಲ್ಲ ಅಲ್ಲಿ ಇಳಿದ್ಮೇಲೆ ಉಸಿರಾಟ ಹೈಟ್ ಇದೆ ನೋಡಿ ಆಗುತ್ತೆ ಸ್ವಲ್ಪ ಒಂದೇ ಸಲ ಓಡಾಡೋಕ್ಕೆ ಹೋಗಬೇಕಾಗಿಲ್ಲ ನಾವು ಅಂದರೆ ಯಾಕೆ ಹೇಳ್ತೀನಿ ಅಂದರೆ ಏನು ನೋಡೋಕನ್ನು ಕಳಿಸಿರ್ತೀವಿ ಅದು ಬಿಟ್ಟು ಉಳ್ಕಿದೆಲ್ಲ ಮಾಡಿರ್ತೀವಿ ನಾವು ಕೆಲವು ಪ್ರವಾಸ ಹೋಗ್ತಾರೆ ಘಾಟ್ ಸೆಕ್ಷನಲ್ಲಿ ಹೋಗ್ತಾರೆ ಮಲ್ಕೊಂಬಿಡೋದು ನಿದ್ದೆ ಬಂದ ಬಂದ್ಮೇಲೆ ಹೇಳಿ ಊರು ಬಿಟ್ಟಿದ್ಮೇಲೆ ಹೇಳಿ ಊರಲ್ಲಿ ಏನಿದೆ ಅಲ್ಲೊಂದು ಶಾಪಿಂಗ್ ಮಾಲೆ ಮತ್ತೆ ಇಲ್ಲಿರೋ ಮತ್ತೊಂದು ಏನಿರುತ್ತೆ ಅಲ್ಲಿ ಅಂದರೆ ನೋಡಬೇಕಾದದ್ದು ನೋಡಲ್ಲ ಇವನು ಭಾಳ ಚಂದ ಕೇಳ್ತಾನೆ ಈಶ್ವರ ಏನೇನು ನೋಡಿದೆಪ್ಪ ಆಶ್ಚರ್ಯವಾದದ್ದು ಏನು ಅದ್ಭುತವಾದದ್ದು ಏನು ಕಂಡೆ ಅಂತ ಏನೂ ನೋಡಲಿಲ್ಲ ಅಂತಾನೆ ಯಾಕೆ ನೋಡಲಿಲ್ಲ ಇವನು ಉತ್ತರ ಚೆನ್ನಾಗಿದೆ ನಮ್ಮವರಂಗೆ ನಿದ್ದೆ ಮಾಡೋದಲ್ಲ ಅವನು ಯಾಕೆ ನೋಡಲಿಲ್ಲ ಅಂದಾಗ ಹೇಳ್ತಾನೆ ಭಗವಂತ ಅಮೃತ ಕುಡ್ದವನಿಗೆ ಜೇನು ತುಪ್ಪ ರುಚಿ ಅನಿಸುತ್ತ ಎಷ್ಟು ಚಂದದ ಮಾತು ನೋಡಿ ಅಮೃತ ಕುಡ್ದವನಿಗೆ ಜೇನು ತುಪ್ಪ ರುಚಿ ಅನಿಸುತ್ತ ಯಾರಿಗೂ ಯಾವ ಮಾತಿಗೂ ನಿರಕದಂಥ ಅನಂತ ಸ್ವರೂಪನಾದ ನಿನ್ನೇ ಕಂಡಿದ್ದೆನ್ನು ಇನ್ನು ಉಳಿದದ್ದು ಆಶ್ಚರ್ಯ ಯಾವುದಿದೆ ಜಗತ್ತಲ್ಲಿ ಇದಕ್ಕೇನು ದೊಡ್ಡ ಆಶ್ಚರ್ಯ ಯಾವುದು ಇರೋಕ್ಕೆ ಸಾಧ್ಯ ಇಲ್ಲ ನಾನು ಉಳಿದ ಆಶ್ಚರ್ಯ ಬೇಕು ಆಗಿಲ್ಲ ನನಗೆ ಅದೊಂದು ಇನ್ನು ಆಶ್ಚರ್ಯ ಅಂತಿದ್ದರೆ ಸಾಕು ನನಗೆ ಇದಾಗಲಿ ನನಗೆ ಅಂತ ಹೇಳ್ತಾನೆ ಮರುದಿನ ಶಿವ ಸಿದ್ದರಾಮನಿಗೆ ಗುರುಪದೇಶ ಮಾಡಿದ ಅಂತ ಅದು ಆ ಕಣ್ಣಿಗೆ ಚಿತ್ರ ಬರಬೇಕು ಶಿವನೇ ಕೂತ್ಕೊಂಡು ಗುರುಪದೇಶ ಮಾಡಬೇಕು ಸಿದ್ದರಾಮನಿಗೆ ಅದು ಹೇಗೆ ಮಾಡಿದೆ ಕವಿ ಹೃದಯ ಅದು ಹೆಂಗೆ ಹೇಳ್ತಾನೆ ಅವನು ಹೊಳೆ ಹೊಳುವ ಪಾರ್ವತೀಶ್ವರ ದೇವಾಲಯದ ನಾಲ್ಕು ಬಾಗಿಲುಗಳ ಮೇಲಿನ ಕಲಶಗಳೇ ಚತುರ್ದಶ ಕಲಶಗಳಾದವು ನಾಲ್ಕು ಕಲಶ ಇಡಬೇಕಲ್ಲ ಮಾಡಬೇಕಾದ್ರೆ ನಾಲ್ಕು ಬಾಗಿಲ ಮೇಲೆ ನಾಲ್ಕು ಕಲಶ ಆಯಿತು ಅಗಜಾತ ನಂದೀಶ್ವರ ಭೃಂಗಿ ವೀರೇಶ ಇವರೇ ನಾಲ್ಕು ಜನ ಕಳಸಾಚಾರ್ಯರಾದರು ಇರಬೇಕು ಕಳಸಾಚಾರ್ಯರಾದರು ಮಲ್ಲಿನಾಥ ದೇವಾಲಯದ ಗರ್ಭಗುಡಿಯ ಲಿಂಗಸ್ಥಳದ ಕಳಶವೇ ಗುರು ಕಳಶವಾಯಿತು ಶಿವನೇ ಗುರುವಾದರು ಬಾಲಕನ ಶಿರಸ್ಸಿನಲ್ಲಿ ಹುಟ್ಟುವಾಗಲೇ ಇದ್ದಂಥ ಒಂದು ರಹಸ್ಯ ಲಿಂಗ ಸಿದ್ದರಾಮ ಹುಟ್ಟಿದಾಗ ತಲೆಗೊಂದು ಲಿಂಗ ಆಯಿತು ಇವನು ಗೊತ್ತಿಲ್ಲ ಅದ್ರ ಬಗ್ಗೆ ತನ್ನ ಗುಪ್ತೆಯಾಗಿದೆ ಅಂದ್ಕೊಂಡಿದ್ದಾನೆ ಶಿವ ಹೇಳ್ತಾನೆ ಇದು ಲಿಂಗ್ ನಿನ್ನ ಕಣ್ಣಿದೆ ನಿನಗೆ ಹೆಣೆ ಮೇಲೆ ಕಣ್ಣಿದೆ ಭಾಳ ವಿಶೇಷವಾದ ಕಣ್ಣು ನನಗಿರುವಂಥ ಕಣ್ಣೇ ನಿನಗಿದೆ ಅದು ಅಂತ ಹೇಳಿ ಆ ರಹಸ್ಯ ಲಿಂಗವನ್ನು ತೋರಿಸಿ ನಿನ್ನ ಕಣ್ಣು ಹಿಂಗಿದೆಯಪ್ಪ ಪಂಚಾಕ್ಷರಿ ಮಂತ್ರದ ಜೀವಾರ್ಥವನ್ನು ವಿವರ ಮಾಡ್ತಾನೆ ಪಂಚಾರ್ಥ ಪಂಚಾಕ್ಷರಿ ಮಂತ್ರದ ಅರ್ಥವನ್ನು ಶಿವಾನೇ ಹೇಳೋದು ಅಂದರೆ ಎಷ್ಟು ಚೆನ್ನಾಗಿರ್ಬೇಕು ನೋಡಿ ಅದನ್ನು ಅವನೇ ಹೇಳಿಕೊಡ್ತಾನೆ ಮಂತ್ರ ಹೇಳಿಕೊಡ್ತಾನೆ ಮತ್ತು ಹೆಸರಿಡಬೇಕಲ್ಲ ಒಂದು ಹೊಸ ದೀಕ್ಷಾ ನಾಮ ಕೊಡಬೇಕಾಗತ್ತೆ ಅದಕ್ಕೆ ಹೇಳ್ತಾನೆ ಮೊದಲಿನ ಧೂಳಿ ಮಾಕಾಳ ನಿಮ್ಮಪ್ಪ ಇಟ್ಟಿದ್ದು ನಿನ್ನ ಹೆಸರಿಗೆಬೇಕಾದದ್ದು ಸಿದ್ದರಾಮ ಅಂತ ಹೇಳಬೇಕು ಸಿದ್ಧರಾಮ ಅಂತ ಹೆಸರಿಡ್ಬೇಕು ನಿಮಗೆ ಅಂತ ಹೆಸರು ಇಟ್ಟು ನಾಮಕರಣ ಮಾಡಿ ಇದು ಭಾಳ ಅದ್ಭುತ ದೃಶ್ಯ ಇದು ನಿಜವಾಗಲೂ ಗುರುಪ್ರದೇಶದಲ್ಲಿ ಮಾಡಬೇಕಾದದ್ದು ಮಾಡ್ತಾರೆ ಗುರು ಎಲ್ಲ ಮಾಡಿಬಿಟ್ಟು ಶಿಷ್ಯನ ಮುಂದೆ ಕುಡ್ಸ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾನೆ ಇದು ಭಾಳ ದೊಡ್ಡದಿದು ಇದನ್ನು ತನ್ನ ಶಕ್ತಿಯನ್ನು ಮಗುವಿನಲ್ಲಿ ಆರೋ ಕಳಿಸ್ ಕಳಿಸ್ಕೊಡ್ಬೇಕು ಅದನ್ನು ಆರೋಪಿಸ್ಬೇಕದ್ರೊಳಗೆ ಇದನ್ನು ದೃಷ್ಟ್ಯ ನೋಡೋದು ಅಂತ ಬಹು ತನ್ನ ಶಕ್ತಿಯನ್ನೆಲ್ಲ ಗುರು ಶಿಷ್ಯನಿಗೆ ಕೊಡ್ತಾನೆ ಅಂತ ಈ ಕೊಡುವಾಗ ಇದು ಎರಡು ಮೂರು ಕಡೆ ಬರುತ್ತೆ ಪ್ರಸಂಗ ನಮ್ಮ ಭಾರತೀಯ ಇತಿಹಾಸದೊಳಗೆ ನಮ್ಮ ಪರಮಹಂಸರು ವಿವೇಕಾನಂದರಿಗೆ ಮಾಡಿದ್ದೇನೆ ವಿವೇಕಾನಂದರು ಇದ್ದರು ನಿರ್ವಿಕಲ್ಪ ಸಮಾಧಿ ಕೊಡಿಸಿ ನನಗೆ ನಿರ್ವಿಕಲ್ಪ ಸಮಾಧಿ ಕೊಡಿಸಿ ಅಂತ ಪರಮಹಂಸರನ್ನ ಭಾಳ ವರ್ಷ ಕೇಳ್ತಾಯಿದ್ರು ಇವ್ರು ಕೊಟ್ಟಿರಲಿಲ್ಲ ಅಟ್ಟದ ಮೇಲೆ ಪರಮಹಂಸರಿದ್ದಾರೆ ಕೆಳಗಡೆ ನರೇಂದ್ರ ತನ್ನ ಸ್ನೇಹಿತರ ಜೊತೆಗಿದ್ದಾರೆ ಧ್ಯಾನ ಮಾಡ್ತಾ ಕೂತ್ಕೊಂಡಾಗ ಒಂದು ಕ್ಷಣಕ್ಕೆ ಆತನು ತನ್ನ ದೇಹ ಬಿಟ್ಟು ಹೋಗಿದ್ದೇನೆ ಅನಿಸ್ಬಿಡ್ತು ತನ್ನ ದೇಹ ಹೊರಗಿಂದ ಇದೆ ನೋಡ್ತಾನೆ ವಿವೇಕಾನಂದ ದೇಹಲ್ಲಿದೆ ತಾನು ಹೊರಗಿದ್ದಾನೆ ಹೊರಗಿಂದ ನೋಡ್ತಾ ಇದ್ದಾನೆ ಆ ದೇಹದೊಳಗೆ ನಿಧಾನವಾಗಿ ಬರಬೇಕು ಅಂತ ಒದ್ದಾಡ್ತಾ ಇದ್ದಾನೆ ಆಗ್ತಾ ಇಲ್ಲ ದೇಹದಲ್ಲಿ ನನ್ನ ದೇಹ ಎಲ್ಲಿ ನನ್ನ ದೇಹ ಎಲ್ಲಿ ನನ್ನ ದೇಹ ಎಲ್ಲಿ ಅಂತ ಕೂಗ್ತಾ ಇದ್ದ ಶಿಷ್ಯರೆಲ್ಲ ಓಡಿ ಹೋಗಿ ಪರಮಹಂಸರು ಹೇಳಿದ್ರಂತೆ ಇವು ನೋಡಿ ಇವನು ದೇಹ ಎಲ್ಲಿ ಅಂತವರು ಕೇಳ್ತಾ ಇದ್ದಾನೆ ಅವನು ಏನೂ ಆಗಿದೆ ಇವ್ ನರೇಂದ್ರರಿಗೆ ಅಂತ ಅವ್ರು ಬಿಟ್ರಂತೆ ಭಾಳ ಕಾಡಿದ್ದಾನೆ ನನಗೆ ಸ್ವಲ್ಪ ಇರಲಿ ಅವನು ಹಾಗೆ ಆಗಲಿ ಸ್ವಲ್ಪ ದಿವಸ ನಾನು ಭಾಳ ಕಾಡಿದ್ದಾನೆ ಇವನು ಅಂತ ಸ್ವಲ್ಪ ಹೊತ್ತಿನ ಮೇಲೆ ನರೇಂದ್ರ ದೇಹದೊಳಗೆ ಹೋಗಿ ಅದ್ಭುತ ಅನಿವರ್ಚನೀಯ ಆನಂದ ಆಯಿತು ಅವನಿಗೆ ನಿರ್ವಿಕಲ್ಪ ಸಮಾಧಿಯನ್ನು ಗುರುಗಳು ಕೊಟ್ಟುಬಿಟ್ರು ನನಗೆ ಅಂತ ಹೇಳಿ ಎದ್ದ ಕಣ್ಣಲ್ಲಿ ನೀರು ಇದೆ ಮೇಲೆ ಓಡಿ ಹೋಗಿ ಗುರುಗಳ ಮುಂದೆ ಕೂತ್ಕೊಂಡ ಕೂತ್ಕೊಂಡ ಗುರುಗಳಿಗೆ ಗೊತ್ತಿದೆ ಅವ್ರ ಕಣ್ಣಲ್ಲೂ ನೀರಿದೆ ಮುಂದೆ ಕೂಡಿಸಿ ವಿವೇಕಾನಂದನ ಕಣ್ಣಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ಅವನ ಹಣೆಗೆ ಕೊಡ್ತಾರೆ ಇದು ಬಹಳ ಅದ್ಭುತ ದೃಶ್ಯ ಇದು ಅದು ಕೊಡು ಅಂತ ಹೇಳ್ತಾರೆ ಇದೆಲ್ಲ ಮಾಡಿಬಿಟ್ಟು ನರೇಂದ್ರ ನಾನು ಎಲ್ಲ ಕೊಟ್ಟು ಫಕೀರಾಗ್ಬಿಟ್ಟನಪ್ಪ ನಾನು ಅಂತ ದೊಡ್ಡ ಮಾತು ಎಲ್ಲ ಕೊಟ್ಟು ನಾನು ಫಕೀರ್ ಆಗಿಬಿಟ್ಟೆ ಎಲ್ಲ ನೀನು ಕೊಟ್ಬಿಟ್ಟು ನನ್ನ ಕಡೆ ಏನು ಉಳಿಸ್ಕೊಳ್ಳಿಲ್ಲ ಅಂತ ಇದು ಗುರು ಶಿಷ್ಯನಿಗೆ ಕೊಡಬೇಕಾದದ್ದು ಇದನ್ನು ತಂದೆ ಮಗನಿಗೆ ಮಾತ್ರ ಮಾಡಬಹುದಾದದ್ದು ಗುರು ಶಿಷ್ಯನಿಗೆ ಮಾತ್ರ ಮಾಡಬಹುದಾದಂಥದ್ದು ಇದನ್ನೇ ವಿದುರ ಧರ್ಮರಾಜನಿಗೆ ಮಾಡ್ತಾನೆ ಸಾಯೋ ಕ್ಷಣದೊಳಗೆ ಮಹಾಭಾರತದೊಳಗೆ ಮೇಲೆ ಹೋಗ್ತಾರೆ ತಮ್ಮ ಕೊನೆಯ ಕ್ಷಣದಲ್ಲಿ ವಿದುರನ್ನು ನೋಡೋಕ್ಕೆ ಹೋಗ್ತಾನೆ ಧರ್ಮರಾಜ ಹೋದಾಗ ವಿಧುರ ಹೇಳ್ತಾನೆ ನಂಗೆ ಭಾಳ ದಿವಸ ಇಲ್ಲಪ್ಪ ಮುಂದಿನ ಸಲ ನೀವು ಪರವಾಗಿರೋದಿಲ್ಲ ನಾನು ಅಂಥೇಳಿ ಅವನ ಕಣ್ಣು ಮುಂದೆ ಹಿಡ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ಹಣೆಗೆ ಮುತ್ಕೊಟ್ಟು ಆಯ್ತು ಹೋಗು ಎಲ್ಲ ನೆನ ಕೊಟ್ಟಿದ್ದೀನಿ ಹೋಗು ಅಂತ ಹೇಳಿ ಬಂದುಬಿಡ್ತಾನೆ ಆ ರೀತಿ ಇಲ್ಲಿ ಶಿವ ಸಿದ್ದರಾಮನ ಮುಂದೆ ಕೂಡಿಸ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ಹೇಗಾಯಿತು ಅಂದರೆ ಶಿಷ್ಯನ ಮುಂದೆ ಇಟ್ಟಂಗೆ ಆಗಿತ್ತಂತೆ ಇದು ಮಾತ ಅರ್ಥ ಭಾಳ ಚೆನ್ನಾಗಿದೆ ಗುರು ಉಪದೇಶ ಮಾಡಿ ಮುಂದೆ ಕೂತಾಗ ಶಿಷ್ಯನ ಮುಂದೆ ಕನ್ನಡಿ ಇಟ್ಟಂಗಾಗಿತ್ತು ಅಂತ ಗುರು ಕಾಣಿಸ್ಲಿಲ್ಲ ಅಂತ ಇದನ್ನು ಎಷ್ಟು ಚಂದವಾಗಿ ನಮ್ಮ ಈಶೋಪನಿಷತ್ತಲ್ಲಿ ಬರುತ್ತೆ ಈಶಾಭಾಶ್ಯ ಉಪನಿಷತ್ತಲ್ಲಿ ಹದಿನಾರನೇ ಮಂತ್ರ ಅದ್ಭುತವಾದ ಮಂತ್ರ ಅದು ಹದಿನೈದನೇ ಮಂತ್ರದಲ್ಲಿ ನಮ್ಮ ಭಾಳ ಪ್ರಸಿದ್ಧವಾದಂಥದ್ದು ಹಿರಣಯನ ಪಾತ್ರೇಡ ಸತ್ಯಶಾಪಿ ಹಿತಮುಖಂ ಭಗವಂತ ಬಂಗಾರದ ತಟ್ಟು ನೀ ಇದೆಯಲ್ಲ ಸುವರ್ಣ ಪೂಷನ್ ಇದೆಯಲ್ಲಪ್ಪ ನೀನು ಬೆಳಕಿನ ದೇವತೆ ನೀನು ದೊಡ್ಡ ಬಂಗಾರದ ತಟ್ಟೆ ಹಾಗಿದ್ದೀಯಾ ನೀನು ಆ ಬಂಗಾರದ ತಟ್ಟೆ ಹಿಂದೆ ಸತ್ಯ ಇದೆ ಆ ಪರಮ ಸತ್ವ ಅದರ ಹಿಂದಿದೆ ದಯವಿಟ್ಟು ತಟ್ಟೆಯನ್ನು ಸರಸಪ್ಪ ನೋಡ್ಬೇಕು ಅದನ್ನು ಸತ್ವ ನೋಡ್ಬೇಕು ನಾನು ಆ ಪರಸತ್ವ ಯಾವುದು ಕಾಣಬೇಕು ನಾನು ತಟ್ಟೆ ನೋಡು ಮನಸ್ಸಿಲ್ಲ ನನಗೆ ಹಿಂದಿನ ಶಕ್ತಿ ನೋಡಬೇಕಾಗಿದೆ ತಟ್ಟೆ ಸರಸು ಅಂತ ಕೇಳ್ಕೊತಾನೆ ಮುಂದಿನ ಶ್ಲೋಕ ಬಹಳ ಚಂದ ಪೂಷನ್ನೇ ಕರ್ಷೆ ಯಮಸೂರ್ಯ ಪ್ರಾಜಾಪತ್ಯ ವ್ಯೂಹ ರಶ್ಮಿಯ ಸಮೂಹ ತೇಜೋ ಎತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ ಯೋಸ ವಾಸೋ ಪುರುಷ ಸೋಹಸ್ಮಿ ಅಂತ ಅರ್ಥ ಹೇಳಕ್ಕೆ ಹೋಗಲ್ಲ ಅದು ಭಾಳ ಚೆಂದ ಇದೆ ಉಷಣ್ ಬೆಳಕಿನ ದೇವತೆ ನೀ ನಿರೀಕ್ಷಕಪ್ಪ ನೀನು ಜಗತ್ತಿನಲ್ಲಿ ಏನಾಗ್ತೋ ಎಲ್ಲವನ್ನೂ ನಿರೀಕ್ಷಣೆ ಮಾಡುವಂಥವು ನೀನು ಸೂರ್ಯ ನೀನು ನಿಯಾಮಕ ನೀನು ನೀನು ಪ್ರಜಾಪಾಲಕ ನಿನ್ನ ಸುಡು ಬೆಳಕಿದೆಯಲ್ಲ ಕಿರಣಗಳು ಬರ್ತಾ ಇದ್ದ ನನ್ನ ಕಡೆಗೆ ಎಷ್ಟೊಂದು ಸಲ ಬೆಳಕ ಕಣ್ಣು ಮುಂದಿದ್ದ ಕಾಣಿಸಲ್ಲ ಕೈ ಹಿಂಗೆ ನೆಡ್ಕೋತೀವಿ ಮರೆ ಮಾಡ್ಕೋಬೇಕು ನಿನ್ನ ಬೆಳಕಿನ ನನ್ನ ಮುಖಕ್ಕೆ ಅಪ್ಪಳಿಸ್ತಾ ಇದ್ದಾವೆ ದಯವಿಟ್ಟು ಸ್ವಲ್ಪ ಬದಿಗೆ ಸರಿಸಪ್ಪ ಅದನ್ನು ನಿನ್ನ ಬೆಳಕಿನ ಕಿರಣ ಪಕ್ಕಕ್ಕೆ ಸರಸು ನಿನ್ನ ಆನಂದಮಯ ರೂಪ ನೋಡ್ಬೇಕಂತೀನಿ ಆ ಪರಾತ್ಪರ ಶಕ್ತಿ ಇದೆಯಲ್ಲ ಅದು ಆನಂದಮಯ ರೂಪ ನೋಡ್ಬೇಕಂತೀನಿ ನಾನು ಅದಕ್ಕೆ ಆ ರೂಪವನ್ನು ನೋಡ್ತೀನಿ ಸ್ವಲ್ಪ ಬೆಳಕನ್ನು ಸರಸು ಅಂದ್ಬಿಟ್ಟು ಕಲ್ಪನೆ ಮಾಡ್ಕೋಬೇಕು ನಾನು ಆ ಬೆಳಕನ್ನು ಸರಿಸಿದ ಭಗವಂತ ಅಂತ ಭಗವಂತ ಆ ಕಡೆ ಇದ್ದಾನೆ ಬೆಳಕಿನ ರೂಪವನ್ನು ಸ ತೆರೆ ಸರಿಸಿದಾಗ ಓ ಆ ಪರಾತ್ಪರ ಪುರುಷ ಯಾವನಿರುವನೋ ಅವನೇ ನಾನು ಸೋಹಮಸ್ಮಿ ಅಂತ ನಾನು ಯಾವ ಪರಾತ್ಪರ ತತ್ವವನ್ನು ನೋಡಬೇಕು ಅಂತ ಒದ್ದಾಡ್ತಿದ್ದೆ ಎಷ್ಟು ವರ್ಷ ಹೀಗೆ ನೋಡಿದ್ರೆ ನಾನೇ ಅದು ನಾನು ಬೇರೆ ಅಲ್ಲ ಅದು ಬೇರೆ ಅಲ್ಲ ಇದು ಅದ್ಭುತವಾದ ಕಲ್ಪನೆ ಭಾರತೀಯ ಕಲ್ಪನೆ ಇದು ಶಿಷ್ಯ ಗುರುವಿನಿಂದ ಎಲ್ಲ ಪಡ್ಕೊಂಡು ತಾನೂ ಗುರುವೇ ಆಗಿಬಿಡ್ತಾನೆ ಇದು ಎಷ್ಟು ಕಡೆ ಬರ್ತದೆ ಪ್ರಸಂಗ ಅಂದರೆ ಅಲ್ಲಮ್ಮ ಪ್ರಭು ಭಾಳ ಚೆಂದ ಹೇಳ್ತಾನೆ ಒಂದು ದೊಡ್ಡ ಅರಗಿನ ಬೆಟ್ಟ ಇದೆ ಅದು ಕೆಂಡ ಹಾಕಿದರೆ ಏನಾಗುತ್ತೆ ಒಂದು ಬತ್ತಿ ಕರ್ಪೂರ ಒಂದು ಕರ್ಪೂರವನ್ನು ಬೆಂಕಿ ಹತ್ತಿದ್ದಂಥ ಪರ್ವತದ ಬೆಂಕಿಯೊಳಗೆ ಒಂದು ಕರ್ಪೂರ ಆಗಿಸ್ತಿದ್ರೆ ಏನಾಗುತ್ತೆ ಅದು ಬೆಂಕಿಯಾಗಿ ಹೋಗ್ಬಿಡ್ತದೆ ಸಮುದ್ರದೊಳಗೆ ಒಂದು ಚಮಚ ಉಪ್ಪು ಹಾಕಿದರೆ ಏನಾಗುತ್ತೆ ಸಮುದ್ರವೇ ಆಗಿ ಹೋಗ್ಬಿಡ್ತದೆ ಅದೇ ರೀತಿ ಸಮರ್ಥ ಗುರುವಿನ ಕೈಯೊಳಿಪ್ಪ ಶಿಷ್ಯ ಬೇರೆ ಕಾ ಬೇರೆ ಕಾ ಗುಣ ಗುಣ ಉಂಟೆ ಆತನಿಗೆ ಅವನು ಸಮರ್ಥ ಗುರುವಿನೊಳಗೆ ಶಿಷ್ಯ ಹೋಗಿಬಿಟ್ರೆ ಅವನು ಗುರುವೇ ಆಗಿಬಿಡ್ತಾನೆ ಅಂತ ಹಾಗೆ ಇಲ್ಲಿ ಏನು ಹೇಳಬೇಕಾಯಿತು ಅಂದರೆ ಶಿವ ತನ್ನ ಪೂರ್ತಿ ಅಂಶವನ್ನು ಆತನಿಗೆ ಕೊಟ್ಟಾಗ ಕನ್ನಡಿ ಹಿಡ್ದಂಗಾಯಿತು ಅಂಥೇಳಿ ಹೇಳಿ ಹೇಳ್ತಾನೆ ನಾನು ಬೇರೆ ಅಲ್ಲ ನೀನು ಬೇರೆ ಅಲ್ಲ ನಾನೇ ನೀನು ಅನ್ನಲ್ಲ ಶಿವ ಹೇಳ್ತಾನೆ ಗುರುಪದೇಶ ಅಂದ್ರೆ ಅದೇ ಗುರುಪದೇಶ ಅಂದರೆ ನೀನು ಬೇರೆ ಅಲ್ಲಪ್ಪ ನೀನು ನನ್ನ ಹಾಗೆ ಇದ್ದೀಯಾ ಅಂತ ತೋರಿಸೋದಿತ್ತು ಸಿದ್ದರಾಮಗ್ ತೋರಿಸ್ಕೊಡ್ತಾನೆ ಅಂತ